रागिणिया आलिंक बयल आयता रागिणिया होसा राग याके इले पंजर दली रागिणी बाइक नली बंदा सीधा होगी शरणादा ड्रग डील नली नाने 13ने आरोपी अंत अंदिदाने सीसीबी पोलीसरिगे शाक कोट्टिदाने ओब्ब युवक नाने 13ने आरोपी अंत शरणागति आगिरुवंतदु ईग ऑलरेडी FIR आगिदे 12 जनर मेले FIR आगिरुवंतदु ईग ऑलरेडी 5 जनरन्न बंधिसिद्दारे उळिदंतवरन्नु कूड ಬಂಧಿಸುವಂತ ಕೆಲಸ ನಡೀತಾ ಇದೆ ಈ ಸಂದರ್ಭದಲ್ಲಿ ಒಬ್ಬ ಶಾಕ್ ಕೊಟ್ಟಿದ್ದಾನೆ ಸಿಸಿಬಿ ಪೊಲೀಸರಿಗೆ ಸಿಸಿಬಿ ಪೊಲೀಸರು ಯಾರ್ಯಾರು ಇದ್ದಾರೆ ಏನು ಎತ್ತ ಡ್ರಗ್ ಪೆಡ್ಲರ್ಗಳು ಡ್ರಗ್ ಸಪ್ಲೈಯರ್ಸು ಮತ್ತು ಒಂದ್ ಕಡೆ ಇದರ ಲಿಂಕ್ ಎಲ್ಲೆಲ್ಲಿ ಇದೆ ಇದರ ಜಾಲ ಎಷ್ಟು ವಿಸ್ತಾರವಾಗಿದೆ ಯಾರಿಗೆ ಡ್ರಗ್ ಸಪ್ಲೈ ಮಾಡಲಾಗ್ತಾ ಇತ್ತು ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು ಯಾವ ಯಾವ ಪಾರ್ಟಿಯಲ್ಲಿ ಸಪ್ಲೈ ಮಾಡಲಾಗ್ತಾ ಇತ್ತು ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲೊಬ್ಬ ಬಂದು ಶಾಕ್ ಕೊಟ್ಟಿದ್ದಾನೆ ಪೊಲೀಸರಿಗೆ ನಾನೇ 13ನೇ ಆರೋಪಿ ಅಂತ ಶರಣಾಗತಿ ಆಗಿರುವಂತದ್ದು ರಾಗಿಣಿ ಜೊತೆ ನಾನೇ ಇದ್ದದ್ದು ಅಂತ ಮಾಹಿತಿ ಕೊಟ್ಟಿದ್ದಾನೆ 12 ಜನರ ಮೇಲೆ ಮಾತ್ರ FIR ಆಗಿದೆ 13ನೇ ಅವನು ಯಾರಾಗಾದ್ರೆ ಬೈಕ್ ನಲ್ಲಿ ಟೀ ಫ್ಲಾಸ್ಕ್ ಅನ್ನು ಇಟ್ಕೊಂಡು ಬಂದಿದ್ದ ಅನಿರುದ್ಧ ಎಂಬಾತ ಗಾಡಿಯನ್ನು ನಿಲ್ಲಿಸಿ ಸೀದಾ ಠಾಣೆ ಒಳಗೆ ಬಂದು ಶರಣಾಗತಿ ಆಗಿದ್ದಾನೆ ಅನಿರುದ್ಧ ಶರಣಾಗತಿ ಕಂಡು ಪೊಲೀಸರೇ ಕಕ್ಕಬಿಕ್ಕಿ ಆಗಿದ್ದಾರೆ ಈಗ ವಿಚಾರಣೆ ಮಾಡ್ತಾರೆ ಇವನು ನಿಜವಾಗ್ಲೂ ಇದ್ನ ಅಥವಾ ರಾಗಿಣಿ ನೋಡಕ್ಕೋಸ್ಕರ ಇಲ್ಲಿ ಬಂದಿದ್ನ ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಕೂಲಂಕುಚವಾಗಿ ತನಿಖೆಯನ್ನಂತೂ ಮಾಡೇ ಮಾಡ್ತಾರೆ ಅಕಸ್ಮಾತ್ ಈತನೂ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದು ಗೊತ್ತಾದ್ರೆ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ಮಾಡ್ತಾರೆ ನಿಮಗೆ ತೋರಿಸ್ತಾ ಇದೀನಿ ನೋಡಿ ದೃಶ್ಯಾವಳಿಗಳಲ್ಲಿ ಅಲ್ಲಿ ಯೆಲ್ಲೋ ಶರ್ಟ್ ಹಾಕೊಂಡು ಹೋಗ್ತಾ ಇದರಲ್ಲ ಆ ಟೀ-ಶರ್ಟ್ ಹಾಕೊಂಡು ಹೋಗ್ತಾ ಇದರಲ್ಲ ಅವನು ಸೀದಾ ಸಿಸಿಬಿ ಕಚೇರಿಗೆ ಹೋಗ್ಬಿಟ್ಟು ಸರೆಂಡರ್ ಆಗಿದ್ದಾನೆ ನಾನು 13ನೇ ಆರೋಪಿ ಅವನಿಗೆ ಗೊತ್ತಾಗಿದೆ ಅನ್ಸುತ್ತೆ 12 ಜನರ ಮೇಲೆ FIR ದಾಖಲಾಗಿದೆ ಅಂತ ಈಗ ಆಲ್ರೆಡಿ ನಾವು ಕೂಡ ತೋರಿಸ್ತಾನೆ ಇದೀವಿ ಮಾಧ್ಯಮದಲ್ಲಿ 12 ಜನರ ಮೇಲೆ FIR ದಾಖಲಾಗಿದೆ ಅಂತ ಇವನೇ ಹೋಗ್ಬಿಟ್ಟು ನಾನು 13ನೇ ಆರೋಪಿ ನನ್ನ ಅರೆಸ್ಟ್ ಮಾಡಿ ನಾನು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದಾನೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ಈಗ ಆಲ್ರೆಡಿ 12 ಜನರ ಮೇಲೆ FIR ಆಗಿದೆ ಯಾರ್ಯಾರು ಇದ್ದಾರೆ ಇದರ ಹಿಂದೆ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು ತನಿಖೆ ಕೂಡ ಚುರುಕನ್ನ ಪಡ್ಕೊಂಡಿದೆ ಇನ್ನ ಸಾಕಷ್ಟು ಜನ ತಲೆಮರೆಸಿಕೊಳ್ತಾ ಇರುವಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಇವನು ಯಾರೋ ಒಬ್ಬ ಬಂದುಬಿಟ್ಟು ನಾನು ಈ ಪ್ರಕರಣದಲ್ಲಿ ಇದ್ದೀನಿ ನಾನು ಒಬ್ಬ ಆರೋಪಿ ಅಂತ ಹೇಳ್ತಾ ಇದ್ದಾನೆ ಯಾರ್ ಇವನು ಏನು ಹಿನ್ನೆಲೆ ಏನು ಗೊತ್ತಾಗ್ತಾ ಇದೆ ಮಾಹಿತಿ ಇತನ ಬಗ್ಗೆ ಎಸ್ ಪೃಥ್ವಿ ಅಂದ್ರೆ ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಒಂದು ಕೆಲವೊಂದು ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಕೇಪ್ ಆಗಿರುವಂತ ಆರೋಪಿಗಳಿಗಾಗಿ ಪೊಲೀಸರು ಒಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಸಿಸಿಬಿ ಸಿಬ್ಬಂದಿ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ರು ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ಆ ಒಬ್ಬ ಯುವಕ ಒಳಗಡೆ ಎಂಟ್ರಿ ಕೊಡ್ತ ಬೈಕ್ ಅಲ್ಲಿ ಬರ್ತಾನೆ ಅಂದ್ರೆ ಒಂದು ಬೈಕ್ ಅಲ್ಲಿ ಟೀ ಮಾರುವಂತಹ ಒಂದು ಪ್ಲಾಸ್ಕ್ ಸಹ ಅಲ್ಲಿ ಇರುತ್ತೆ ಆ ಘಟನೆಯಲ್ಲಿ ಸೀದಾ ಹೋಗಿ ಸೆಡಲ್ ಹಾಕಿ ಆ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಸಿಬ್ಬಂದಿ ಯಾರು ಅಂತ ಪ್ರಶ್ನೆ ಮಾಡಿದಂತಹ ಆ ಸಂದರ್ಭದಲ್ಲಿ ಅಲ್ಲಿ ಅವರು ನಡೆ ಮಾತು ನಡೆದ ಅಂತ ಒಂದು ಹೈಡ್ರಾಮವೇ ಅಲ್ಲಿ ನಡೆಯುವಂಥದ್ದು ಏನಂದ್ರೆ ನಾನು 13ನೇ ಆರೋಪಿ ನಾನು ಅನಿರುದ್ಧ ಅಂತ ರಾಗಿಣಿ ಅವರ ಜೊತೆ ನಾನು ಇದ್ದೆ ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಅವ್ರಿಗೆ ಹೇಳ್ತಾನೆ ಇವರು ಏಕಾಏಕಿ ಆತರ ಹೇಳಿದಂತ ಸಂದರ್ಭದಲ್ಲಿ ಸಿಬ್ಬಂದಿ ಕೂಡ ಗಾಬರಿ ಆಗುವಂಥದ್ದು ಕೂಡಲೇ ಆತನನ್ನ ಸಿಸಿಬಿ ಸಿಬ್ಬಂದಿ ಒಳಗಡೆ ಕರ್ಕೊಂಡು ಹೋಗಿ ಈಗ ಕುಳಿಸಿರುವಂಥದ್ದು ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಬರಬೇಕಾಗುತ್ತೆ ಆತ ಯಾರು ಏನಂತ ವಿಚಾರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾಟನ್ ಪೆಟಲಿ ದಾಖಲಾದಂತಹ ಒಂದು FIR ನಲ್ಲಿ 12 ಮಂದಿಯ ಹೆಸರು ಅದು ಇರುವಂಥದ್ದು ಬಟ್ ಆ ಒಂದು FIR ನಲ್ಲಿ ನಮೂದಾದಂತಹ ಹೆಸರಿನಲ್ಲಿ ಅನಿರುದ್ಧ ಅಂತ ಯಾರು ಇಲ್ಲ ನಮೂದು ಆಗಿರಲಿಲ್ಲ ಬಟ್ ಈತ ಆತನೇ ಹೇಳೋ ಪ್ರಕಾರ ನಾನು 13ನೇ ಆರೋಪಿ ಅದು ಏನಂತ ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಂಡು ಈಗ ಒಳಗಡೆ ಇರುವಂಥದ್ದು ಸದ್ಯ ಹಿರಿಯ ಅಧಿಕಾರಿಗಳು ಬಂದಂತಹ ಬಳಿಕ ಆತನನ್ನ ವಿಚಾರಣೆಯನ್ನು ನಡೆಸುವಂಥದ್ದು ಸಿಬ್ಬಂದಿ ಈಗ ಒಳಗಡೆ ಕುಳಿಸಿದ್ದಾರೆ ಸಿಬ್ಬಂದಿಯ ಬಳಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಅದೇ ರೀತಿಯೇ ಉತ್ತರವನ್ನು ಈಗಲೂ ಕೊಡ್ತಾ ಇರುವಂಥದ್ದು ಯಾಕಂದ್ರೆ ಸ್ಟೈಲಿಶ್ ಆಗಿ ಆ ಯುವಕ ಅನಿರುದ್ಧ ಅಂತ ಹೇಳ್ಕೊಂಡು ಬಂದಂತಹ ಹುಡುಗ ಸ್ಟೈಲಿಶ್ ಆಗಿದ್ದ ಮತ್ತೆ ಹೆಡ್ಫೋನ್ ದೊಡ್ಡ ಹೆಡ್ಫೋನ್ ಅನ್ನ ಇಟ್ಕೊಂಡು ಸ್ಟೈಲಿಶ್ ಆಗಿ ಒಳಗಡೆ ಹೋಗಿರುವಂಥದ್ದು ಬಟ್ ಅದ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಸಿಸಿಬಿ ಹಿರಿಯ ಅಧಿಕಾರಿಗಳು ಬಂದ ಬಳಿಕ ಅದನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಥವಾ ಬೇಕಂತಲೇ ರಾಗಿಣಿಯನ್ನ ಭೇಟಿ ಹಾಕಕ ಬಂದಿದ್ನ ಇಲ್ವಾ ಈ ಪ್ರಕರಣದಲ್ಲಿ ಇದ್ದಾನ ಏನನ್ನೋದು ವಿಚಾರಣೆ ಬಳಿಕ ಗೊತ್ತಾಗುತ್ತೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು